ಕರ್ಫ್ಯೂ ಜಾರಿ ಹಿನ್ನೆಲೆ ಅನಗತ್ಯವಾಗಿ ಓಡಾಡುತ್ತಿರುವ 80 ವಾಹನಗಳನ್ನು ಚಿಕ್ಕೋಡಿ ಪೊಲೀಸರು ಸೀಸ್ ಮಾಡಿದ್ದಾರೆ ಎಂದು ಸಚಿವೆ ಶಶಿಕಲಾ ಜೊಲ್ಲೆ ಹೇಳಿದರು. ಅನಗತ್ಯವಾಗಿ ಓಡಾಡುತ್ತಿರುವ 80 ವಾಹನಗಳನ್ನು ಚಿಕ್ಕೋಡಿ ಪೊಲೀಸರು ಸೀಸ್ ಮಾಡಿದ್ದಾರೆ ಎಂದು ಸಚಿವೆ ಶಶಿಕಲಾ ಜೊಲ್ಲೆ ಹೇಳಿದರು. ಚಿಕ್ಕೋಡಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕೋವಿಡ್ ಲಸಿಕೆ ಪಡೆಯಲು ಬಂದ ಸಂದರ್ಭದಲ್ಲಿ ಪತ್ರಕಾರರೊಂದಿಗೆ ಮಾತನಾಡುತ್ತಾ ಈ ವಿಷಯ ತಿಳಿಸಿದ ಅವರು, ಸರ್ಕಾರವು ಕೋವಿಡ್ ನಿಯಂತ್ರಣಕ್ಕಾಗಿ ಕರ್ಫ್ಯೂ ಜಾರಿ ಮಾಡಿದೆ. ಜನರು ನಿಯಮ ಉಲ್ಲಂಘನೆ ಮಾಡಿ ಬೇಕಾಬಿಟ್ಟಿ ಅಡ್ಡಾಡಿದರೆ ಅಂಥವರ ಮೇಲೆ ಕ್ರಮ ಕೈಗೊಳ್ಳಬೇಕಾಗುತ್ತದೆ. ಆದ್ದರಿಂದ ಸಾರ್ವಜನಿಕರು ನಿಯಮ ಉಲ್ಲಂಘನೆ ಮಾಡದೆ ಸಾಮಾಜಿಕ ಅಂತರ ಪಾಲಿಸಿ ಸ್ವಚ್ಛತೆ ಕಡೆ ಗಮನ ಕೊಡಿ, ಅನಗತ್ಯವಾಗಿ ಸುತ್ತಾಡದಿರಿ ಎಂದು ಹೇಳಿದರು. ಬ್ಯಾಂಕಿಗೆ ಹೋಗ್ತೀವಿ, ಹಾಸ್ಪಿಟ್ಲಿಗೆ ಹೋಗ್ತೀವಿ, ಮೆಡಿಸಿನ್ ತರಕ್ಕೆ ಹೋಗ್ತೀವಿ ಅನ್ನುವಂಥ ಕೇಸ್ಗಳು ಇರ್ತವೆ. ಆದರೂ ಕೂಡ ಅವ್ರಿಗೆ ಗಮನಕ್ಕೆ ತರ್ತೀನಿ. ಆದ ರೀತಿ ರಶ್ ಆಗೋದಕ್ಕೆ ಬಿಡಬೇಡ್ರಿ. ಹೋಮ್ ಗಾರ್ಡ್ಸ್ ಎಲ್ಲ ತೊಗೊಂಡಿರಿ, ಮತ್ತು ತೊಗೊಂಡಿದ್ದೀರಿ, ಮತ್ತು ಅದಕ್ಕೆ ಕಾರಣಗಳನ್ನು ತೋರಿಸಿದಾಗ ನಾವೇನು ಹೇಳೋಕ್ಕಾಗಂಗಿಲ್ಲ. ಬ್ಯಾಂಕಿಗೆ ಹೋಗೋಕೆ ಕೊಟ್ಟಿದ್ದೀವಿ, ಆ ರೀತಿಯಾಗಿ ಅವ್ರ ಕಾರಣಗಳನ್ನು ಕೊಟ್ಟಾಗ ಪೊಲೀಸರು ಅದಕ್ಕೆ ಏನು ಮಾಡೋಕ್ಕೆ ಬರೋಂಗಿಲ್ಲ. ಆದರೂ ಡಿ ಎಸ್ ಪಿ ಅವ್ರು ಹೇಳಿದ ರೀತಿಯಲ್ಲಿ ಅದನ್ನು ನಿಜ ಆಯಿತೋ ಇಲ್ಲೋ ಅನ್ನೋದನ್ನು ಕೂಡ ಅವ್ರು ಹುಡುಕಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಮತ್ತು 80 ಕೇಸ್ಗಳನ್ನು ಹಾಕಿದ್ದಾರೆ. ಆ ರೀತಿಯಿಂದ ಅವರು ಕೂಡ